ಚಿತ್ರದುರ್ಗದ ಮುರುಘಾಶ್ರೀಗಳಿಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಅವರ ಮಠದಲ್ಲಿ ಕೆಲಸ ಮಾಡ್ತಾ ಇದ್ದ ನೌಕರರ ಮಕ್ಕಳಿಗೆ ಲೈಂಗಿಕ ಕಿರುಕುಳವನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಆರೋಪ. ಹಾಗಾಗಿ ನಿನ್ನೆ ತಡರಾತ್ರಿ ಮೈಸೂರಿನ ನಜರ್ಬಾದ್ ಪೊಲೀಸ್ ಸ್ಟೇಷನ್ನಲ್ಲಿ FIR ಆಗಿದೆ. ದೂರು ಕೊಟ್ಟಿದ್ದಾರೆ. ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಂತಹ ಹುಡುಗಿಯರು ಅವರ ಪೋಷಕರು ಬಂದು ಒಡನಾಡಿ ಸಂಸ್ಥೆಯವ್ರನ್ನ ಮಾತನಾಡಿಸಿ ಅವರನ್ನ ಕೌನ್ಸಿಲಿಂಗ್ ಮಾಡಿ ಒಡನಾಡಿ ಸಂಸ್ಥೆಯವರು ಕರ್ಕೊಂಡು ಬಂದು ದೂರು ಕೊಡಿಸಿದ್ದಾರೆ. ದೂರು ಕೊಟ್ಟ ನಂತರ FIR ಆಗಿದೆ. FIR ಆದಮೇಲೆ ಈಗ ಕೇಸು ಸಹಜವಾಗಿ ಚಿತ್ರದುರ್ಗಕ್ಕೆ ಟ್ರಾನ್ಸ್ಫರ್ ಆಗುತ್ತೆ. ಮಠದಲ್ಲಿ ಅಡುಗೆ ಸಹಾಯಕಿಯಾಗಿದ್ದಂತಹ ಓರ್ವ ಮಹಿಳೆ ಆಕೆಯ ಮಗಳಿಗೆ ಈ ರೀತಿ ಲೈಂಗಿಕ ಕಿರುಕುಳ ಆಗಿದೆ. ಆಕೆಯನ್ನು ಕರ್ಕೊಂಡು ಬಂದು ದೂರು ಕೊಟ್ಟಿದ್ದಾರೆ. ವಸತಿ ಶಾಲೆಯಲ್ಲಿದ್ದ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿತ್ತು ಅಂತಕ್ಕಂಥ ಆರೋಪ ಇದೆ. ಈ ದೌರ್ಜನ್ಯಕ್ಕೆ ಒಳಗಾದ ಮಕ್ಕಳ ವಯಸ್ಸು 12-14 ವರ್ಷ ಆವರೇಜು. ಅಡುಗೆ ಸಹಾಯಕಿಯಾಗಿದ್ದ ಮಹಿಳೆ ತನ್ನ ಮಗಳನ್ನು ಕರ್ಕೊಂಡು ಬಂದು ನನ್ನ ಮಗಳಿಗೆ ಈ ಥರ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ದೂರು ಕೊಟ್ಟಿದ್ದಾರೆ. ಒಟ್ಟು 4 ಮಕ್ಕಳು ದೂರು ಕೊಟ್ಟಿದ್ದಾರೆ. ಈಗ ಸೆಕೆಂಡ್ ಕೇಸ್ ಅಂತ ಅನಿಸ್ತಾ ಇದೆ. ಇದು ವಸತಿ ಶಾಲೆಯಲ್ಲಿದ್ದ ಮಕ್ಕಳ ಮೇಲೆ ಆಗಲೇ ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಅವರು ಮಾತನಾಡಬೇಕಾದ್ರೆ ಒಂದು ಮಾತು ಹೇಳಿದರು. ಏನಂತ ಅಂದರೆ, ಯಾವಾಗ ಮೊದಲ ಕೇಸ್ ದಾಖಲಾಯಿತು ಆವಾಗಲೇ ಮಠ ಹಾಸ್ಟೆಲ್ನಲ್ಲಿರೋ ಎಲ್ಲ ವಿದ್ಯಾರ್ಥಿನಿಯರನ್ನು ನೀವು ಕರೆಕ್ಟಾಗಿ ಕೌನ್ಸಿಲಿಂಗ್ ಮಾಡಬೇಕಾಗಿತ್ತು. ಯಾರೋ CWC ಅವರು, ಚೈಲ್ಡ್ ವೆಲ್ಫೇರ್ ಕಮಿಟಿ ಅವರು ಮಾಡಿದ್ದಿದ್ರೆ ಆಗಲೇ ಗೊತ್ತಾಗ್ತಿತ್ತು ಇನ್ನೆಷ್ಟು ಜನರ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ. ಆಗೆಲ್ಲರನ್ನೂ ಬಿಟ್ಟು ಕಳಿಸಿದ್ರು, ಈಗ ನೋಡಿ ಮತ್ತೆ ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ. ಮುರುಘಾಶ್ರೀ ಸೇರಿದಂತೆ ಒಟ್ಟು 7 ಜನರ ಮೇಲೆ FIR ದಾಖಲಾಗಿದೆ. ಹಳೆ ಕೇಸ್ನಲ್ಲಿ 5 ಜನ ಇದ್ರಲ್ಲ, ಮುರುಘಾಶ್ರೀ, ರಶ್ಮಿ, ಬಸವಾದಿತ್ಯ, ಪರಮಶಿವಯ್ಯ, ಗಂಗಾಧರಯ್ಯ ಅವ್ರ ಜೊತೆ ಇನ್ನೂ ಇಬ್ಬರು ಸೇರಿಕೊಂಡಿದ್ದಾರೆ. ಈಗ ಅವ್ರ ಮೇಲೂ ದಾಖಲಾಗಿದೆ ದೂರು. ಒಬ್ಬರು ಮುರುಘಾಶ್ರೀಗಳ ಸಹಾಯಕರು, ಮತ್ತೊಬ್ಬರು ಅಡುಗೆ ಭಟ್ರು. 7 ಜನರ ಮೇಲೆ FIR ಆಗಿದೆ. 4 ಬಾಲಕಿಯರು, 7 ಜನರ ಮೇಲೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಮೈಸೂರಿಗೆ ಬಂದು ಮೈಸೂರಿನಲ್ಲಿ ಒಡನಾಡಿ ಸಂಸ್ಥೆಯವರ ಜೊತೆ ಹೋಗಿ ಆ ಸಂಸ್ಥೆಯ ವತಿಯಿಂದ ಅವರ ಸಹಾಯವನ್ನು ತಗೊಂಡು ದೂರನ್ನು ಕೊಟ್ಟಿದ್ದಾರೆ. ಈಗ ದೂರನ್ನು ತಗೊಂಡ ಮೇಲೆ ಮಧ್ಯರಾತ್ರಿನೇ FIR ಕೂಡ ಆಗಿದೆ. ಈಗ ಬೆಳಿಗ್ಗೆ ನನ್ನ ಪ್ರಕಾರ ಈಗ 10-11 ಗಂಟೆ ಅಷ್ಟೊತ್ತಿಗೆ ಇವರೆಲ್ಲರನ್ನೂ ಕೂಡ ಕರ್ಕೊಂಡು ಇನ್ಸ್ಪೆಕ್ಟರ್ ಚಿತ್ರದುರ್ಗಕ್ಕೆ ಹೊರಡ್ತಾರೆ. ಪ್ರಕರಣ FIR ಪ್ರಕಾರದ ಆರೋಪಿಗಳು ಯಾರ್ಯಾರು ಅಂತ ನೋಡೋದಾದರೆ, ಈ 2 ಕೇಸಲ್ಲಿ ನಿನ್ನೆ ದಾಖಲಾಗಿರೋ FIR ಮೊದಲ ಆರೋಪಿ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಶರಣರು. ಲೈಂಗಿಕ ದೌರ್ಜನ್ಯ ಆರೋಪ, ಪೋಕ್ಸೋ ಕಾಯ್ದೆ, ಯಾಕೆಂದರೆ ಹುಡುಗಿಯರೆಲ್ಲರೂ ಕೂಡ ಅಪ್ರಾಪ್ತರಾಗಿದ್ದಾರೆ. A2 ವಾರ್ಡನ್ ರಶ್ಮಿ ಲೈಂಗಿಕ ದೌರ್ಜನ್ಯಕ್ಕೆ ಈಕೆ ಸಹಕಾರವನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಈಕೆಯ ಮೇಲಿರೋ ಆರೋಪ. A3 ಬಸವಾದಿತ್ಯ, ಮಠದ ಉತ್ತರಾಧಿಕಾರಿಗಳು ಲೈಂಗಿಕ ದೌರ್ಜನ್ಯಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅಂತ. A4 ಪರಮಶಿವಯ್ಯ ಲೀಡರ್, ಲೈಂಗಿಕ ದೌರ್ಜನ್ಯಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅಂತ. A5 ಗಂಗಾಧರಯ್ಯ ವಕೀಲ, 5 ಆರೋಪಿ ಇವರು, ಇವ್ರ ಮೇಲೆ ದೂರು ದಾಖಲಾಗಿರ್ತಕ್ಕಂಥದ್ದು. ಈಗ ಇನ್ನಿಬ್ಬರು ಆ್ಯಡ್ ಆಗಿದ್ದಾರೆ. A6 ಲೈಂಗಿಕ ದೌರ್ಜನ್ಯಕ್ಕೆ ಸಹಕಾರ ಕೊಟ್ಟಂತಹ ಆರೋಪ ಈ 5 ಜನರ ಮೇಲೆ ಇರತಕ್ಕಂಥದ್ದು. ಜೊತೆಗೆ ಇನ್ನೂ ಇಬ್ಬರು ಆ್ಯಡ್ ಆಗಿದ್ದಾರೆ, ಒಬ್ಬರು ಶ್ರೀಗಳ ಸಹಾಯಕರು, ಮತ್ತೊಬ್ಬರು ಅಡುಗೆ ಭಟ್ರು. ಒಟ್ಟು 7 ಜನರ ಮೇಲೆ FIR ಆಗಿದೆ. ಏನು ಕ್ರಮ ತಗೋತಾರೆ ಇವಾಗ ಅಂತಕ್ಕಂಥದ್ದು. ಬಾಲಕಿಯರನ್ನೆಲ್ಲ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸೋದು ಸಹಜ.